नमस्कार वीक्षकरे अपजे अकाडमी के स्वागत इवत्तिन वीडियो कर्नाटक राज्य पोलिस इलाके मत्तोंदु नेमकाति प्रक्रियेयन्नु प्रारंभगोळिस्ता इदे। सो अदु सब इन्स्पेक्टर नेमकाति प्रक्रिये आगिदे। सो ईग शार्ट नोटिफिकेशन अन्नु कोट्टिदे सरकार, नीवु नोडबहुदु स्क्रीन मेले। ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ 162 ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ಗಳು ನೇಮಕಾತಿ ಪ್ರಕ್ರಿಯೆ ಇದ್ದು ಪ್ರಾರಂಭ ಆಗ್ತಾ ಇದೆ. ಅದು ಯಾವ್ಯಾವ ಭಾಗದಲ್ಲಿ ಅಂತಂದರೆ ಸಶಸ್ತ್ರ KSRP ಆಮೇಲೆ KSISF ಮತ್ತು ವೈರ್ಲೆಸ್, ಈ ನಾಲ್ಕು ವಿಭಾಗದಲ್ಲಿ ಸಬ್ ಇನ್ಸ್ಪೆಕ್ಟರ್ ಪ್ರಕ್ರಿಯೆ ಇದ್ದು ಪ್ರಾರಂಭ ಆಗಿದೆ. ಸೊ ಆ ಒಂದು ಕಂಪ್ಲೀಟ್ ಡೀಟೇಲ್ಸನ್ನು ಈ ವಿಡಿಯೋದ ಹತ್ರ ನೋಡ್ತಾ ಹೋಗೋಣ. ಸ್ನೇಹಿತರೆ, ಎಷ್ಟೋ ಜನರದ್ದು ಕನಸಾಗಿರುತ್ತೆ ನಾನು ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸವನ್ನು ನಿರ್ವಹಿಸಬೇಕು ಅನ್ನೋದು. ಅಂತಹ ಸಮಯದಲ್ಲಿ ಲಾಕ್ಡೌನ್ನಿಂದಾಗಿ ಎಲ್ಲ ನೇಮಕಾತಿ ಪ್ರಕ್ರಿಯೆಗಳು ನಿಂತು ಹೋಗಿತ್ತು. ಸೊ ಅದಕ್ಕೆ ಮತ್ತೆ ಚಾಲನೆ ಸಿಕ್ಕಿರೋದ್ರಿಂದ ಎಲ್ಲರೂ ಕೂಡ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಹಾಗಾಗಿ ಆದಷ್ಟು ಜನರಿಗೆ ಈ ವಿಡಿಯೋದಿದ್ದು ಶೇರ್ ಆಗಬೇಕು ಅನ್ನೋದು ನನ್ನ ಆಶಯ. ವಿಡಿಯೋ ಕಂಪ್ಲೀಟಾಗಿ ಈ ಒಂದು ನೇಮಕಾತಿ ಪ್ರಕ್ರಿಯೆ ಡೀಟೇಲ್ಸನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಒಟ್ಟು 162 ಸಬ್ ಇನ್ಸ್ಪೆಕ್ಟರ್ ನೇಮಕಾತಿಗಳ ಪ್ರಕ್ರಿಯೆ ಇದೆ. ಆಲ್ರೆಡಿ ಹೇಳಿದ ಹಾಗೆ ಸಶಸ್ತ್ರ, ವೈರ್ಲೆಸ್, KSRP ಹಾಗೂ KSISF. ಸೊ ಈ ನಾಲ್ಕು ವಿಭಾಗದಲ್ಲಿ ನೇಮಕಾತಿ ಪ್ರಕ್ರಿಯೆ ಇದ್ದು ಪ್ರಾರಂಭಗೊಂಡಿರುತ್ತೆ. ಸ್ನೇಹಿತರೆ, ಈ ಒಂದು ಹುದ್ದೆಗಳ ಬಗ್ಗೆ ಮಾಹಿತಿಯನ್ನು ಪಡಿಬೇಕಾದ್ರೆ ನೀವು www.KSP.gov.in ಅನ್ನುವಂಥ ವೆಬ್ಸೈಟಿಗೆ ವಿಸಿಟ್ ಕೊಡಬೇಕಾಗತ್ತೆ. ಸೊ ಅಲ್ಲಿ ನೀವು ಲಾಗಿನ್ ಆದರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಈ ಒಂದು ನೇಮಕಾತಿಯ ಬಗ್ಗೆ ಸಿಗತ್ತೆ. ಜೊತೆಗೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ 26/5/2020 26/6/2020 ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಇಲಾಖೆ ಇದ್ದು ನೀಡಿರುತ್ತೆ. ಅದರಲ್ಲಿ ಮೀಸಲು ವಿಶೇಷ ಮೀಸಲು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು 40 ಹುದ್ದೆಗಳಾಗಿರುತ್ತೆ. ಆಮೇಲೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ವೈರ್ಲೆಸ್ ಹುದ್ದೆಗಳು 26 ಹುದ್ದೆಗಳಾಗಿರುತ್ತೆ. ವೈರ್ಲೆಸ್ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ಗಳು 26 ಇರುತ್ತೆ ಸ್ನೇಹಿತರೆ. ಆಮೇಲೆ ಸಶಸ್ತ್ರ ಮೀಸಲು ಸಬ್ ಇನ್ಸ್ಪೆಕ್ಟರ್ ಒಟ್ಟು ಹುದ್ದೆಗಳು 45 ಹುದ್ದೆಗಳಿರುತ್ತೆ. ಇದರಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ ಬಿಟ್ಟು ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ 40 ಹುದ್ದೆಗಳನ್ನು ಮೀಸಲಾಗಿ ಇಟ್ಟಿರ್ತಾರೆ. ಹಾಗೆಯೇ ಹೈದರಾಬಾದ್ ಕರ್ನಾಟಕ ವಿಭಾಗಕ್ಕೆ 5 ಹುದ್ದೆಗಳು ಮೀಸಲಾಗಿರುತ್ತೆ. ನಂತರ ಸಿವಿಲ್ ಅಂತ ಏನು ಹೇಳ್ತೀವಲ್ಲ, ಸಬ್ ಇನ್ಸ್ಪೆಕ್ಟರ್ ಒಟ್ಟು ಹುದ್ದೆಗಳು KSRP ಐವತ್ತೊಂದು ಹುದ್ದೆಗಳು ಖಾಲಿ ಇರುತ್ತೆ. ಸೊ ಇದರ ಕಂಪ್ಲೀಟ್ ಡೀಟೇಲ್ಸ್, ಆಲ್ರೆಡಿ ಮಾನದಂಡಗಳೇನಿದೆ, ವಿದ್ಯಾರ್ಹತೆ, ಯಾವುದೇ ಡಿಗ್ರಿಯನ್ನು ಪಾಸಾದವರೆಲ್ಲರೂ ಕೂಡ ಈ ಒಂದು ನೇಮಕಾತಿಯಲ್ಲಿ ಭಾಗವಹಿಸಬಹುದಾಗಿದೆ, ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ನಿಮ್ಮ ಯಾವುದು ಡಿಗ್ರಿಯನ್ನು ನೀವು ಕಂಪ್ಲೀಟ್ ಮಾಡಿದಿರಿ ಅಂತಂದರೆ ನೀವು ಈ ಒಂದು ನೇಮಕಾತಿಗೆ ಆಯ್ಕೆಯಾಗಲಿಕ್ಕೆ ಅರ್ಹತೆಯನ್ನು ಹೊಂದಿರ್ತೀರಾ ಸ್ನೇಹಿತರೆ. ಅದರ ಜೊತೆಗೆ ಕೆಲವು ದೇಹದ ಫಿಸಿಕಲ್ ಕ್ರೈಟೀರಿಯಾಸ್ ಇದೆ, ಆಮೇಲೆ ಮೆಡಿಕಲ್ ಕ್ರೈಟೀರಿಯಾಸ್ ಇದೆ, ಅವೆಲ್ಲವನ್ನು ಕೂಡ ಫುಲ್ಫಿಲ್ ಮಾಡುತ್ತೆ. ಸೊ ಸರ್ಕಾರ ಹೊಸದಾಗಿ ಯಾವ್ಯಾವ ಕ್ರೈಟೀರಿಯಾಗಳನ್ನು ಹೇಳುತ್ತೆ ಅನ್ನೋದು ನಮಗೆ ಲಾಂಗ್ ನೋಟಿಫಿಕೇಶನ್ ಸಿಕ್ಕ ನಂತರ ಸದ್ಯದಲ್ಲಿ ಅದು ಕೂಡ ಸರ್ಕಾರದ ಕಡೆಯಿಂದ ಅಪ್ಲೋಡ್ ಆಗುತ್ತೆ. ಆದಾಗ ನಮಗೆ ಕಂಪ್ಲೀಟ್ ಡೀಟೇಲ್ಸ್ ಇದ್ದದ್ದು ಇದರ ಬಗ್ಗೆ ಸಿಗತ್ತೆ ಸ್ನೇಹಿತರೆ. ಅದರ ಜೊತೆಗೆ ಸ್ನೇಹಿತರೆ, ಅಪ್ಡೇಟನ್ನು ಪಡಿಬೇಕು ನೀವು ನೆಕ್ಸ್ಟ್ ಯಾವಾಗ ನೋಟಿಫಿಕೇಷನ್ ಆಗುತ್ತೆ ಅದರೆಲ್ಲ ಡೀಟೇಲ್ಸನ್ನು ಪಡಿಬೇಕಾದ್ರೆ ಅಪಾಜ್ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅಪಾಜ್ ಅಕಾಡೆಮಿ ಅಂತ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿರ್ಬೋದು. ಸೊ ಇಲ್ಲಿ ನೀವು ಅಪಾಜ್ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನನ್ನು ಇಲ್ಲಿ ಪಡಿತಾ ಇರ್ತೀರಾ ಸ್ನೇಹಿತರೆ. ಹಾಗೆಯೇ ನಮ್ಮ ಅಕಾಡೆಮಿಯಲ್ಲಿ ಭಾಳಷ್ಟು ಪ್ಲೇಲಿಸ್ಟ್ಗಳಿದೆ. ಸೊ ಪ್ಲೇಲಿಸ್ಟ್ಗಳನ್ನು ನೋಡಿಕೊಂಡ್ರೆ ನಿಮ್ಮ ಟೈಮ್ ಉಳಿತಾಯ ಆಗುತ್ತೆ. ಯಾವುದೇ ಒಂದು ವೀಡಿಯೋವನ್ನು ಸರ್ಚ್ ಮಾಡ್ತಾ ಕೊಡಬೇಕಾಗೋದಿಲ್ಲ. ಹಾಗಾಗಿ ಸ್ಪೆಸಿಫಿಕ್ ಆಗಿ ನೀವು ತಯಾರಾಗಿ ಯಾವ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಲ್ಲ, ಆ ಪ್ಲೇಲಿಸ್ಟಿಗೆ ಹೋಗಿ ಅಲ್ಲಿಂದ ವೀಡಿಯೋಗಳನ್ನು ನೀವು ನೋಡ್ಬೋದಾಗಿದೆ. ಫಾರ್ ಎಕ್ಸಾಂಪಲ್, KS 2020 ಅಂತ ಇದೆ, ಕರೆಂಟ್ ಅಫೇರ್ಸ್ ಇದೆ, ಮೋಟಿವೇಶ್ನಲ್ ವೀಡಿಯೋಸ್ ಇದೆ, ಪೊಲೀಸ್ ಕಾನ್ಸ್ಟೇಬಲ್ ಇದೆ, FDA ಸ್ಪೆಷಲಿ ಫಾರ್ FDA ಅಂತ ಇದೆ, ಆಮೇಲೆ ಸ್ಪೆಷಲಿ ಫಾರ್ SDA ಅಂತ ಇದೆ, ಹಾಗೆಯೇ ಸ್ಪೆಷಲಿ ಫಾರ್ ಜನರಲ್ ಕನ್ನಡ ಅಂತ ಇದೆ. ಸೊ ಅವೆಲ್ಲ ವೀಡಿಯೋಗಳನ್ನು ಕೂಡ ನೋಡ್ಬೋದು. ಹಾಗೆಯೇ ಎಕ್ಸ್ಕ್ಲೂಸಿವ್ಲಿ ನಿಮಗಾಗಿ ಭಾರತ ಸಂವಿಧಾನದ ವೀಡಿಯೋಗಳು ಕೂಡ ನಮ್ಮ ಅಕಾಡೆಮಿಯಲ್ಲಿ ಲಭ್ಯ ಇರುತ್ತೆ. ಸೊ ಅವೆಲ್ಲ ವೀಡಿಯೋಗಳ ಒಂದು ಉಪಯೋಗವನ್ನು ನೀವೆಲ್ಲರೂ ಕೂಡ ಪಡೆದುಕೊಳ್ಳಿ ಅಂತ ಹೇಳ್ತಾ, ಈ ಒಂದು ವೀಡಿಯೋದಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕನ್ನು ಕೊಡಿ, ಹಾಗೆಯೇ ವಿದ್ಯಾರ್ಥಿಗಳಿಗೆ ಶೇರನ್ನು ಮಾಡಿ, ಜೊತೆಗೆ ನಮ್ಮ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.